पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತ್ಮೀಯರೇ, ನಾಳೆ ನವರಾತ್ರಿಯ 5ನೇ ದಿನ ದುರ್ಗಾ ಮಾತೆಯ ಯಾವ ರೂಪಕ್ಕೆ ನಾವು ಪೂಜೆ ಸಲ್ಲಿಸಬೇಕು, ಯಾವ ಮಂತ್ರವನ್ನು ಹೇಳ್ಕೋಬೇಕು ಹಾಗೂ ವಿಶೇಷವಾದ ನೈವೇದ್ಯ ಹಾಗೂ ಬಣ್ಣ ಯಾವುದು ಅಂತಲೂ ಕೂಡ ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನವರಾತ್ರಿಯ 5ನೇ ದಿನ ನಾಳೆ ಶುಕ್ರವಾರ, ಶುಕ್ರವಾರ ದುರ್ಗಾದೇವಿಯನ್ನು ನಾವು ಸ್ಕಂದ ಮಾತಾ ರೂಪದಲ್ಲಿ ನಾವು ಪೂಜಿಸ್ತೇವೆ. ಸ್ಕಂದ ಮಾತಾ ಎಂದರೆ ಸಾಕ್ಷಾತ್ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಹಾಗೂ ಸರಸ್ವತಿ ದೇವಿಯನ್ನು ನಾವು ಕೂಡ ನಾಳೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ನಾಳೆ ಸರಸ್ವತಿ ದೇವಿಯ ಫೋಟೋ ಇದ್ದರೆ ನಾವು ಫೋಟೋಕ್ಕೆ ಪೂಜೆ ಮಾಡಬಹುದು, ಇಲ್ಲದಿದ್ದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಓದುವಂಥ ಪುಸ್ತಕಗಳು ಖಂಡಿತ ಇರುತ್ತೆ, ಪುಸ್ತಕಗಳ ಮುಂದೆಯೇ ನೀವು ನೈವೇದ್ಯವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಸರಸ್ವತಿ ದೇವಿ ಅಮ್ಮನವ್ರನ್ನ ನಾವು ಪೂಜೆ ಮಾಡಬಹುದು. ಹಾಗೆ ಸ್ನೇಹಿತರೆ, ಸರಸ್ವತಿ ದೇವಿಯು ಒಂದು ಕೈಯಲ್ಲಿ ವೀಣೆ ಮತ್ತೊಂದು ಕೈಯಲ್ಲಿ ಪುಸ್ತಕವನ್ನು ಇಟ್ಟುಕೊಂಡಿರುವುದು ಭಕ್ತರಿಗೆ ವಿಶೇಷವಾದ ಅನುಗ್ರಹ ನೀಡುತ್ತಾಳೆ. ಹಾಗೆ ಜೊತೆಯಲ್ಲಿ ಸ್ನೇಹಿತರೆ, ಯಾರು ಸಂತಾನಾಪೇಕ್ಷೆಯಲ್ಲಿ ಇರ್ತಿರೋ, ಸಾಗೆ ಗರ್ಭಕೋಶದ ತೊಂದರೆಯಿಂದ ಬಳಲ್ತಾ ಇರ್ತಿರೋ ಅಂಥವರು ನಾಳೆ ಮರೆಯದೇ ನೀವು ಸರಸ್ವತಿ ದೇವಿಯಲ್ಲಾಗಲಿ ಲಲಿತಾ ದೇವಿಯವರ ಹತ್ರನಾಗಲಿ ನೀವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ, ಪೂಜೆ ಮಾಡೋದ್ರಿಂದನೂ ಕೂಡ ನೀವು ಆ ದೋಷದಿಂದನೂ ಕೂಡ ನಾವು ಬರ್ಬೋದು, ಸಂತಾನ ಫಲ ನಮಗೆ ವರಪ್ರಸಾದವಾಗಿ ಸಿಗುವಂತಾಗುತ್ತದೆ. ಇನ್ನು ಸಮಯ ಸ್ನೇಹಿತರೆ, ನಾವು ಬೆಳಗ್ಗೆ ಅಂದರೆ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವಂಥವ್ರಿಗೆ 5:08 8:18 ಪೂಜೆ ಸಲ್ಲಿಸಬೇಕು. ಇನ್ನು ಆ ಸಮಯ ಬಿಟ್ಟರೆ 9:09 10:17 ಪೂಜೆ ಸಲ್ಲಿಸಬಹುದು. ಇನ್ನು ಸಾಯಂಕಾಲ ಪೂಜೆ ಮಾಡುವಂಥವರು 6:39 ಪೂಜೆನ ಸಲ್ಲಿಸ್ಬೋದು. ಇನ್ನು ವಿಶೇಷ ಅಂದರೆ ಸ್ನೇಹಿತರೆ, ಲಲಿತಾದೇವಿ ಅಮ್ಮನವರಿಗೆ ಗುಲಾಬಿ, ಕೆಂಪು ಗುಲಾಬಿಯನ್ನು ಅರ್ಪಿಸಿ ಶ್ರೀಚಕ್ರ ಇದ್ದರೆ ಕುಂಕುಮಾರ್ಚನೆ ಮಾಡೋದ್ರಿಂದನೂ ಕೂಡ ವಿಶೇಷವಾದ ಫಲ ನಮಗೆ ದೊರೆಯುತ್ತೆ. ಇನ್ನು ನೈವೇದ್ಯ ಯಾವುದನ್ನೆಲ್ಲ ಇಡಬಹುದು ಅಂತ ಹೇಳಿದ್ರೆ, ಬಾಳೆಹಣ್ಣಿನ ರಸಾಯನ, ರವೆ ಸಜ್ಜಿಗೆ, ಒಗ್ಗರಣೆ, ಮೊಸರನ್ನು ಕೂಡ ನಾವು ನೈವೇದ್ಯನ ಇಡಬಹುದು. ಇನ್ನು ನಾಳೆ ಮಂತ್ರ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಚಂಡಿಕಾ ಪಾರಾಯಣ ವಿಶೇಷತೆ, ಲಲಿತಾ ಅಷ್ಟೋತ್ರ ಹೇಳಿಕೊಳ್ಳುವಂಥದ್ದು, ಲಲಿತಾ ಸಹಸ್ರನಾಮ ಹೇಳಿಕೊಳ್ಳುವಂಥದ್ದು, ಪಾರಾಯಣ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಶ್ರವಣನಾದರೂ ಕೂಡ ನಾವು ಮನೆಯಲ್ಲಿ ಕೇಳೋದನ್ನು ಕೂಡ ಮಾಡೋದ್ರಿಂದನೂ ಕೂಡ ವಿಶೇಷವಾದ ಫಲ ಸಿಗುತ್ತೆ. ನಾನು ಬೀಜಾಕ್ಷರಿ ಮಂತ್ರನೂ ಕೂಡ ಹಾಕ್ತೀನಿ, ಹಾಗೆ ಲಲಿತಾದೇವಿಯ ಒಂದು ಸ್ತೋತ್ರನೂ ಕೂಡ ನಿಮಗೆ ನಾನು ವಿಡಿಯೋ ಕೆಳಗಡೆ ಹಾಕ್ತೀನಿ. ನಿಮಗೆ ಯಾವುದು ಅನುಕೂಲನೋ, ನಿಮಗೆ ಹೇಳೋದಕ್ಕೆ ಸುಲಭವಾಗಿ ಹೇಳ್ಕೋಬೋದು ಅನ್ನೋದನ್ನು ಖಂಡಿತ 21 ಬಾರಿ 108 ಬಾರಿ ಆದರೂ ಕೂಡ, ಹಾಗೆ 11 ಬಾರಿ ಆದರೂ ಕೂಡ ಹೇಳ್ಕೋಬಹುದು. ಸಂಕ್ಷಿಪ್ತವಾದ ಈ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನು ಕಲರು ಅಂತ ಬಂದರೆ ಸ್ನೇಹಿತರೆ, ಗೋಲ್ಡನ್ ಕಲರ್ ಇಲ್ಲ ಅಂತೇಳಿದರೆ ಬಂಗಾರದ ಬಣ್ಣದ
ಸೀರೆ ಅಥವಾ ಗ್ರೀನ್ ಕಲರ್ ಸೀರೆ ಇಲ್ಲ ರವಿಕೆ ಕಣನಾದರೂ ಕೂಡ ಅಮ್ಮನವರಿಗೆ ಅರ್ಪಣೆ ಮಾಡಬಹುದು. ಹಾಗೆ ನಾವು ಕೂಡ ಅದೇ ಕಲರ್ ಸೀರೆನ ತೊಡ್ಕೊಂಡು ಹುಡ್ಕೊಂಡು ನಾವು ಅಮ್ಮನವರನ್ನ ಆರಾಧಿಸಬಹುದು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳಿನ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆ, ಲಲಿತಾ, ತ್ರಿಪುರ ಸುಂದರಿ ಅಮ್ಮನವರು, ಸರಸ್ವತಿ ದೇವಿಯವರು ಸಂಪೂರ್ಣ ಅನುಗ್ರಹ ಎಲ್ರಿಗೂ ಕೂಡ ದೊರಕಲಿ. ಪೂಜೆ ಮಾಡೋರಿಗೆ, ಮಾಡೋದಕ್ಕೆ ಆಗದೇ ಇರೋರು ಎಲ್ರಿಗೂ ಕೂಡ ಅಮ್ಮನವರ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.